ಒಂದಷ್ಟು ವಿಚಾರಗಳನ್ನು ಬೆಳಗಿಗೆ ತಂದಿದ್ದಾರೆ. ದೇವರಾಜೇಗೌಡ ಹೇಳ್ತಾ ಇರ್ತಕ್ಕಂಥ ವಿಷಯವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕ ಸರ್ಕಾರ ಅದಕ್ಕೆ ಆಲ್ಟರ್ನೇಟ್ ಆಗಿ ಜನರ ಗಮನವನ್ನು ಬೇರೆ ಬೇರೆ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ದೇವರಾಜೇಗೌಡ ಹೇಳ್ತಕ್ಕಂಥದ್ದು ಯಾವುದನ್ನು ಸಹ ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಅದು ಬಿಟ್ಟು ವ್ಯತಿರಿಕ್ತವಾಗಿ ಸರ್ಕಾರಕ್ಕೆ ಅನುಕೂಲವಾಗ್ತಕ್ಕಂಥ ಕೆಲಸಗಳನ್ನು ಮಾಡ್ತದೆ. ಈಗ ಮೂಲ ಕಾರಣಕರ್ತರು ಯಾರಿದ್ದಾರೆ, ಅವರು ಹೋಗೆಲ್ಲ ರಾಜ್ಯಾತಿಥ್ಯ ಕೊಟ್ಟುಕೊಂಡು ಇವತ್ತು ಇದುವರೆಗೂ ಸಹ ಅವ್ರಿಗೊಂದು ನೋಟಿಸು ಕೊಡದೆ, ಅವ್ರನ್ನ ಅರೆಸ್ಟ್ನೂ ಮಾಡದೆ, ಅವ್ರ ಕಸ್ಟಡಿಗೆ ತಗೊಂಡು ಆಟಾಡ್ತಿರ್ತಕ್ಕಂಥದ್ದು ನೋಡಿ, ಕೇವಲ ದೇವರಾಜೇಗೌಡನ ಮಾತ್ರ ಇವರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಹಲವಾರು ಕಸ್ಟಡಿಗಳು ತೆಗೆದುಕೊಳ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಅಂತ ತೋರಿಸಿದ್ರು ಸಹ ಇದರಲ್ಲಿ ಬಹಳ ಷಡ್ಯಂತ್ರ ಅಡಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನನಗೆ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ, ಹಲವಾರು ಕಾಂಗ್ರೆಸ್ ಸ್ನೇಹಿತರು ಗಳಿಂದ ಬಂದಂಥ ಮಾಹಿತಿ ಪ್ರಕಾರ ಹಲವಾರು ತಿಂಗಳ ಕಾಲ ಅಥವಾ ಹಲವಾರು ವರ್ಷಗಳ ಕಾಲ ದೇವರಾಜೇಗೌಡನ ಕಸ್ಟಡಿ ಇಟ್ಕೊಳ್ತಾರೆ, ಇಲ್ಲ ಅಂದರೆ ಆತನ ಜೀವಕ್ಕೆ ಕಸ್ಟಡಿಲಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಪಾಯ ಇದೆ. ಇದು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಾಳ ಹೊಡೆತವನ್ನು ಬೀಳ್ತದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯಾಸತ್ಯತೆ ಬೇಕಾಗಿಲ್ಲ. ಯಾರಾದರೂ ಅವರ ಸಚಿವರ ಹೆಸರುಗಳನ್ನು ಅಥವಾ ಅವರ ಪಕ್ಷದ ವ್ಯಕ್ತಿಗಳ ಹೆಸರು ಹೇಳಿದ ತಕ್ಷಣ ಅದಾಗಲೇ ಅದನ್ನು ಪರಿಗಣನೆ ಮಾಡೋದಿಲ್ಲ, ಅದನ್ನು ಮೂಲವನ್ನು ಹುಡ್ಕೋದಿಲ್ಲ, ಜೊತೆಗೆ ಇದನ್ನೂ ಮಾಡೋದಿಲ್ಲ, ಏನನ್ನು ತನಿಖೆನೂ ಮಾಡಲ್ಲ. ಈಗಾಗಲೇ ಸಂಪೂರ್ಣವಾಗಿ ಆ ಏನು ಪೆನ್ ಡ್ರೈವ್ನ ಮಾಡಿದರು ಅದನ್ನು ಕುಮಾರಸ್ವಾಮಿಯವರೇ ಮಾಡಿಬಿಟ್ಟು ಕುಮಾರಸ್ವಾಮಿಯವರೇ ಹಂಚಿಬಿಟ್ರು ಅಂತಕ್ಕಂಥದನ್ನ ಹಬ್ಸೋದಕ್ಕೆ ಮಾಡಿದ್ರು. ಮೊದಲನೇ ಯಾವಾಗ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಕ್ಫೈರ್ ಆಗಿ ಶುರುವಾಯಿತು, ಅದನ್ನು BJP ಕಾರ್ಯಕರ್ತರ ಮೇಲೆ ಎತ್ತಾಕೋದಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಇವಾಗ ದೇವರಾಜೇಗೌಡರಿಗೆ ಥ್ರೆಟ್ ಇದೆಯಾ ಸರ್? ದೇವರಾಜೇಗೌಡರಿಗೆ 100%, ಅವರ ಜೀವಕ್ಕೆ ಅಪಾಯ ಇರ್ತಕ್ಕಂಥದ್ದು ಸತ್ಯ. ಕಾರಣ ಇವರೆಲ್ಲೋ ಒಂದು ಕಡೆ ಇವರ ಮಾತುಕತೆಯಲ್ಲಿ ಬರ್ತದೆ, ದೇವರಾಜೇಗೌಡ ನೀನು ಹೇಳಬೇಕು, ನನಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ಕುಮಾರಸ್ವಾಮಿಯವರೇ ಕಾರಣ ಅಂತಕ್ಕಂಥ ಸ್ಟೇಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಇವರು ಹೇಳಿರ್ತಕ್ಕಂಥದ್ದು ದೇವರಾಜೇಗೌಡರ ಬಳಿ ರೆಕಾರ್ಡ್ಗಳಿದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಕೇಸನ್ನ ಮುಚ್ಚಾಕೋದಕ್ಕೋಸ್ಕರ ಇದು ಯಾವ ರೀತಿ ಆಗಿದೆ ಅಂದರೆ, ಈ ಕಾಂಗ್ರೆಸ್ ಸರ್ಕಾರದ ಕೆಲವು ಸಚಿವರುಗಳು, ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಖಳನಾಯಕರುಗಳು ಒಂದು ರೀತಿಯ ಭಯೋತ್ಪಾದಕರ ಥರ, ರಾಜಕೀಯ ಭಯೋತ್ಪಾದಕರ ರೀತಿಯ ವರ್ತಿಸ್ತಾರೆ. ಇಡೀ ದೇಶವನ್ನು ಅಧಿಕಾರಕ್ಕೋಸ್ಕರ, ಮತಕ್ಕೋಸ್ಕರ ಈ ರೀತಿಯ CDಗಳನ್ನ ಹಂಚಿ ಈ ದೇಶದ ಪ್ರಧಾನಮಂತ್ರಿಗಳ ವ್ಯಕ್ತಿತ್ವಕ್ಕೆ ಗುರುತರವಾದ ಆಪಾದನೆ ಮಾಡಿ, ಹೋಮ್ ಮಿನಿಸ್ಟ್ರಿಗೆ ಆಪಾದನೆ ಮಾಡಿ, ನಮ್ಮ ಪಕ್ಷದ ವರಿಷ್ಠರುಗಳಿಗೆಲ್ಲ ಆಪಾದನೆ ಮಾಡಿ ಇದರಿಂದ ಮತವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇದು ಒಂದು ರೀತಿಯ ಭಯೋತ್ಪಾದಕರ ಮಾಡ್ತಕ್ಕಂಥ ಕೆಲಸ. ಇದು ರಾಜಕೀಯ ಭಯೋತ್ಪಾದನೆ.